ಭಾಷೆ. ಹಾವನ್ನು ಕಂಡರೆ ಎಲ್ಲರೂ ಭಯಪಡುವುದು ಸಹಜ. ಇವರು ಬದೇಡ್ಕ ಸಮೀಪದ ಜನಾರ್ದನ ಪಳ್ಳತಡ್ಕ. ವೃತ್ತಿಯಲ್ಲಿ ಟ್ಯಾಕ್ಸಿ ಡ್ರೈವರ್ ಆಗಿರುವ ಇವರಿಗೆ ಹಾವಿನ ಮೇಲೆ ಎಲ್ಲಿಲ್ಲದ ಪ್ರೀತಿ. ಅದೇ ರೀತಿ ಹಾವನ್ನು ಕೈಯಲ್ಲಿ ಹಿಡಿಯುವಲ್ಲಿಯೂ ಇವರು ನಿಸ್ಸೀಮರು. ನಾಡಿನ ಅದೆಷ್ಟೋ ಕಡೆಗಳಲ್ಲಿ ಮನೆ ಅಂಗಡಿ ಪರಿಸರಗಳಲ್ಲಿ ಹಾವನ್ನು ಕಂಡರೆ ಕೂಡಲೇ ಇವರನ್ನು ಕರೆಯುತ್ತಾರೆ. ಹಾವನ್ನು ಹಿಡಿಯುವ ಉಪಕರಣಗಳನ್ನು ಸದಾ ವಾಹನದಲ್ಲೇ ಇಟ್ಟುಕೊಂಡಿರುವ ಇವರು ರಾಜ್ಯ ಅರಣ್ಯ ಇಲಾಖೆಯ ಅನುಮತಿಯೊಂದಿಗೆ ಈ ಹವ್ಯಾಸವನ್ನು ಬೆಳೆಸಿಕೊಂಡಿದ್ದಾರೆ. ಇಲಾಖೆಯ ಉನ್ನತ ಅಧಿಕಾರಿಗಳಿಂದ ಅಗತ್ಯಕ್ಕೆ ಬೇಕಾದ ಎಲ್ಲ ತರಬೇತಿಯನ್ನು ಪಡೆದಿರುತ್ತಾರೆ. ಹಾವನ್ನು ಹಿಡಿಯುವುದಲ್ಲದೆ ಅದನ್ನು ಅರಣ್ಯ ಇಲಾಖೆಯ ಅಥವಾ ಸುರಕ್ಷಿತ ಕಾಡುಗಳಿಗೆ ಬಿಟ್ಟು ಅದರ ಸಂತತಿ ನಾಶವಾಗದಂತೆ ಗಮನಹರಿಸುತ್ತಿರುವುದು ಸಂತಸದ ವಿಚಾರವಾಗಿದೆ. ಇದೀಗ ಬದಿಯಡ್ಕ ಸಮೀಪದ ಗೋಳಿಯಡ್ಕ ಎಂಬಲ್ಲಿ ಗೂಡಿನೊಳಗೆ ಸಿಲುಕಿಕೊಂಡ ಹಾವನ್ನು ಹಿಡಿದು ಸುರಕ್ಷಿತ ಸ್ಥಳಕ್ಕೆ ಅದನ್ನು ಬಿಟ್ಟಿರುತ್ತಾರೆ. ಇದು ಗೋಳಿ ಅಡ್ಕ ಅಂತ ಹೇಳಿ ಇಲ್ಲಿ ಮನೆಯವರ ಹೆಸರಾಗಿಪ್ಪ.
ನೆಸೀರ್ ಅಂತ ಹೇಳುವವರ ನೆಸೀರ್ ಅಂತ ಹೇಳುವ ಮನೆ ಅವರ ಕೋಳಿಗೂಡಲ್ಲಿ ಒಂದು ನಾಗರಾವಿತ್ತು. ಈಗ ನಾವು ಇದನ್ನು ರೆಸ್ಕ್ಯೂ ಮಾಡಿದ್ದೇವೆ. ಅವರ ಕೋಳಿಗೂಡಲ್ಲಿ ಕೋಳಿ ಮೊಟ್ಟೆ ತಿನ್ನಲಿಕ್ಕೆ ಬರುದು. ಅದು ಕೋಳಿಯನ್ನು ತಿನ್ನುವುದಿಲ್ಲ, ಎಲ್ಲರ ಹತ್ರ ಕೋಳಿ ತಿಂತೆ ಅಂತ. ಅದು ಕೋಳಿ ತಿನ್ನುವುದಿಲ್ಲ, ಕೋಳಿ ಮೊಟ್ಟೆಯನ್ನು ತಿನ್ನುವುದು ಅದು. ಅದು ಅದಕ್ಕೆ ಹೊರಗೆ ಆಹಾರ ಇಲ್ಲ ಅಂತ ಹೇಳುವಾಗ ಎಲ್ಲ ಮನೆಯಲ್ಲ ಆಯ್ತಲ್ಲ ಇಲ್ಲಿ, ಹಾಗೆ ಆಹಾರ ಹುಡುಕಿಕೊಂಡು ಬರುದು. ಮತ್ತೆ ಇದು ಮೂರ್ಖ ಅಂತ. ನಾಗರಾವಲ್ಲಿ ಸುಮಾರು ಪ್ರಭೇದ ಉಂಟಲ್ಲ, ಇದು ಬನದ್ದು ಬೇರೆ, ಹಾಗೆ ಇದು ಕಾಡಲ್ಲಿಗೆ ಇರುವುದು ಬೇರೆ, ಕೋಳಿಯನ್ನು ತಿನ್ನುವುದು. ಮತ್ತೆ ಈ ಪಕ್ಷಿಗಳ ಮೊಟ್ಟೆ ತಿನ್ನುವುದು, ಪಕ್ಷಿಗಳ ಮೊಟ್ಟೆ ತಿನ್ನುವುದು ಬೇರೆ ಉಂಟದು. ಆ ಜಾತಿಯದ್ದು ಮೂರ್ಖ ಅಂತ. ಅದೊಂದು ಬಿಳಿ ಕಲರ್ನಾಗಿ ಇರ್ತದೆ, ಒಳ್ಳೆ ಪ್ರಾಯ ಉಂಟು. ಇದನ್ನು ನಾವೀಗ ಇಲ್ಲಿಂದ ರೆಸ್ಕ್ಯೂ ಮಾಡಿದ್ದೇವೆ. ಇದನ್ನು ಹೇಳ್ಕೊಂಡು ಎಲ್ಲರೂ ಕಾಡಲ್ಲಿ ಅಥವಾ ಕಾಸರಗೋಡು ಫಾರೆಸ್ಟ್ ಡಿಪಾರ್ಟ್ಮೆಂಟು ಅಥವಾ ಮುಳ್ಳಿ ಏರಿಯಾದಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹಾಗಾಗಿ ಅವರಿಗೆ ಹಸ್ತಾಂತರಿಸ್ತೇವೆ. ನಾವು ಮತ್ತೆ ಹಿಡಿದಕ್ಕೆ ಒಂದು ಗಾಡಿ ಬಾಡಿಗೆ ತಗೊಳ್ತೇವೆ ಅಷ್ಟೇ, ಕೊಟ್ಟರೆ ಏನಂತ ತಗೊಳ್ತೇವೆ ಅಷ್ಟೇ.